हलो फ्रेंड्स एलू नमस्कार वेलकम बैक टू अक्षय कन्ड के निमेलू मत स्वागत इवती वीडियो तुम विशेषवे इशु दिन नम चल राघवेंद्र स्वामी बैठे किलो वीडियो बरता इनमे होसदारी वंदिष्ट चिख प्रयत्न नानूता मोटिवेशन वीडियो अकल हेगू रायर कर्णसकोटो सो अदर इनमे रेग्युर नम चल मोटिवेशन वीडियो स्पिरिचुअल वीडियो हेल्थ के संबंध पट्टा वीडियोस बढ़ता इरुत्ते इवत्तिना वीडियो दल्ली नावु एन तिळ्कोळ्ता इद्दीवि अंतंद्रे इवत्तिना वीडियो दल्ली नावु याव तर निर्णयवन्न तेगेदुकोळ्ळबेकु अन्नुदक्के बुद्ध याव रीति उदाहरणे कोड्ताने अन्नुदन्न तिळ्कोळ्ळोण बन्नि दयविट्टु ई वीडियोन कोनेवरेगू नोडि फ्रेंड्स वंदनोंदु कालदल्ली गौतम बुद्ध तन्न शिष्यरोंदिगे प्रवासक्के होरटिर्तारे ಪ್ರಯಾಣದಲ್ಲಿ ನಡೆಯುತ್ತಿದ್ದಾಗ ಬುದ್ಧನಿಗೆ ತುಂಬಾ ಬಾಯರಿಕೆ ಆಗುತ್ತೆ ಅವರು ತನ್ನ ಶಿಷ್ಯರಲ್ಲಿ ಒಬ್ಬನಿಗೆ ಹೋಗಿ ಕುಡಿಯುವ ನೀರು ತರಲು ಹೇಳ್ತಾರೆ ಪ್ರಯಾಣದಲ್ಲಿ ಸುತ್ತಮುತ್ತ ಎಲ್ಲಿಯೂ ನೀರಿನ ಮೂಲ ಕಾಣಲಿಲ್ಲ ಆದರೆ ಆ ಶಿಷ್ಯ ಅವನು ಹೆಚ್ಚು ಪ್ರಯತ್ನ ಮಾಡಿದಾಗ ಅವನು ದಾರಿಯಲ್ಲಿ ಒಂದು ನೀರಿನ ಮೂಲವನ್ನ ಕಂಡುಕೊಂಡನು ಅಲ್ಲಿ ಕೆಲವರು ಆ ನೀರಿನ ಮೂಲದಲ್ಲಿ ಬಟ್ಟೆ ಒಗೆಯುತ್ತಿದ್ದನ್ನ ಕಂಡನು ಮತ್ತು ಆಗ ಮಾತ್ರ ಆ ನೀರಿನ ಮೂಲದ ಮೇಲೆ ಎತ್ತಿನ ಬಂಡಿ ಹಾದು ಹೋಗಿತ್ತು ಹೀಗಿರುವಾಗ ಅಲ್ಲಿನ ನೀರೆಲ್ಲ ಗಲೀಜಾಗಿ ಕೆಸರು ತುಂಬಿಕೊಂಡಿದೆ ಆಗ ಆ ಶಿಷ್ಯ ಯೋಚನೆ ಮಾಡುತ್ತಾನೆ ನಾನು ಬುದ್ಧನಿಗೆ ಈ ಕೊಳಕು ನೀರನ್ನ ಕೆಸರು ತುಂಬಿದ ಗಲೀಜು ನೀರನ್ನ ಹೇಗೆ ತಗೊಂಡು ಹೋಗಲಿ ಹೇಗೆ ಕೊಡಲಿ ಅಂತ ಯೋಚನೆ ಮಾಡುತ್ತಾನೆ ಆದರಿಂದ ಅವನು ಬರಿಗೈಯಲ್ಲೇ ಹಿಂತಿರುಗಿ ಗೌತಮ ಬುದ್ಧನಿಗೆ ಆ ವಿಷಯವನ್ನ ಹೇಳ್ತಾನೆ ಸರಿ ನಾವೆಲ್ಲರೂ ಸ್ವಲ್ಪ ಹೊತ್ತು ಇಲ್ಲೇ ಈ ದೊಡ್ಡ ಮರದ ಕೆಳಗೆ ಕುಳಿತು ವಿಶ್ರಾಂತಿ ಪಡೆಯೋಣ ಅಂತ ಬುದ್ಧ ಹೇಳ್ತಾನೆ ಸ್ವಲ್ಪ ಸಮಯ ಕಳೆದಿತ್ತು ನಂತರ ಗೌತಮ ಬುದ್ಧ ಅದೇ ಶಿಷ್ಯನಿಗೆ ಮತ್ತೆ ನೀರು ತರಲು ಹೇಳ್ತಾನೆ ಈಗ ಆ ಶಿಷ್ಯ ಮತ್ತೆ ಅದೇ ಜಲಮೂಲಕ್ಕೆ ಹೋದ ಅಲ್ಲಿಗೆ ಹೋದಾಗ ನೀರು ಸಂಪೂರ್ಣವಾಗಿ ಶುದ್ಧ ಮತ್ತು ಕುಡಿಯಲು ಯೋಗ್ಯವಾಗಿದೆ ಎಂದು ತಿಳಿದು ಈಗ ಆ ಶಿಷ್ಯನು ಆ ನೀರನ್ನು ಬುದ್ಧನಿಗೆ ತೆಗೆದುಕೊಂಡು ಮತ್ತು ಅವನು ಆ ನೀರನ್ನು ಗೌತಮ ಬುದ್ಧನಿಗೆ ಕೊಡುತ್ತಾನೆ ಬುದ್ಧನು ನೀರಿನಲ್ಲಿ ಕೆಸರು ಹರಡಿದ ರೀತಿಯನ್ನು ಎಲ್ಲರಿಗೂ ಹೇಳ್ತಾನೆ ಯಾವ ರೀತಿ ಹೇಳ್ತಾನೆ ಅನ್ನೋದನ್ನು ನೀವು ಸ್ವಲ್ಪ ಜಾಗರೂಕತೆಯಿಂದ ಗಮನಿಸಿ ಸ್ನೇಹಿತರೆ ಸ್ವಲ್ಪ ಹೊತ್ತು ಬಿಟ್ಟಿದ್ದರಿಂದ ಅದರ ಮಣ್ಣೆಲ್ಲ ಅಂದರೆ ಸ್ವಲ್ಪ ಹೊತ್ತು ಬಿಟ್ಟಿದ್ದರಿಂದ ಆ ಮಣ್ಣೆಲ್ಲ ನೆಲ ಸೇರಿ ನೀರು ಶುದ್ಧವಾಗಿ ಮರಳಿತು ಅದೇ ರೀತಿ ನಮ್ಮ ಮೆದುಳು ಕೂಡ ನಮ್ಮ ಮನಸ್ಸು ಚಂಚಲವಾಗಿರುವಾಗ ಅದನ್ನು ಶಾಂತಗೊಳಿಸಲು ಸಮಯ ಕೊಡಬೇಕು ಮತ್ತೊಮ್ಮೆ ಹೇಳ್ತೀನಿ ನೋಡಿ ಬುದ್ಧ ಯಾವ ರೀತಿ ವರ್ಣಿಸ್ತಾನೆ ಅನ್ನೋದನ್ನು ಜಾಗರೂಕತೆಯಿಂದ ಕೇಳಿ ಬುದ್ಧ ನೀರಿನಲ್ಲಿ ಕೆಸರು ಹರಡಿದ ರೀತಿಯನ್ನು ಎಲ್ಲರಿಗೆ ಹೇಳ್ತಾನೆ ಯಾವ ರೀತಿ ಹೇಳ್ತಾನೆ ನೋಡಿ ಬುದ್ಧನು ನೀರಿನಲ್ಲಿ ಕೆಸರು ಹರಡಿದ ರೀತಿಯನ್ನು ಎಲ್ಲರಿಗೆ ಹೇಳಿದನು ಆದರೆ ಸ್ವಲ್ಪ ಹೊತ್ತು ಬಿಟ್ಟಿದ್ದರಿಂದ ಅದರ ಮಣ್ಣೆಲ್ಲ ನೆಲ ಸೇರಿ ನೀರು ಶುದ್ಧವಾಗಿ ಮರಳಿತು ಅದೇ ರೀತಿ ನಮ್ಮ ಮೆದುಳು ಕೂಡ ನಮ್ಮ ಮನಸ್ಸು ಚಂಚಲವಾಗಿರುವಾಗ ಅದನ್ನು ಶಾಂತಗೊಳಿಸಲು ಸಮಯ ಕೊಡಬೇಕು ಸ್ವಲ್ಪ ಸಮಯದ ನಂತರ ನಮ್ಮ ಮೆದುಳು ಖಂಡಿತವಾಗಿಯೂ ಶಾಂತವಾಗುತ್ತೆ ಗೊಂದಲದ ಮನಸ್ಸಿನಿಂದ ಯಾವುದೇ ನಿರ್ಧಾರ ತೆಗೆದುಕೊಳ್ಳಬಾರದು ನಾವು ಮಾಡಬೇಕಾಗಿರುವುದು ನಮ್ಮ ಮನಸ್ಸು ಸ್ವಲ್ಪ ಸಮಯದವರೆಗೆ ಶಾಂತವಾಗಿರಿಸಿಕೊಳ್ಳುವುದು ಇದರಿಂದ ನಾವು ಉತ್ತಮವಾದ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೇವೆ ಇಷ್ಟಕ್ಕೆ ಈ ಕಥೆಯ ನೈತಿಕತೆ ಏನೆಂದರೆ ಗೊಂದಲದ ಮನಸ್ಸಿನಿಂದ ತೆಗೆದುಕೊಳ್ಳುವ ನಿರ್ಧಾರ ಯಾವಾಗಲೂ ತಪ್ಪಾಗಿ ಇರುತ್ತೆ ತಪ್ಪುಗಳ ವ್ಯಾಪ್ತಿಯನ್ನು ಕಡಿಮೆ ಮಾಡಲು ನಾವು ಅತಿ ಮುಖ್ಯವಾದ ನಿರ್ಧಾರ ತೆಗೆದುಕೊಳ್ಳುವಾಗ ಯಾವಾಗಲೂ ಶಾಂತ ಮನಸ್ಸಿನಿಂದ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಸ್ನೇಹಿತರೆ ಈ ಚಿಕ್ಕ ವಿಡಿಯೋ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಧನ್ಯವಾದಗಳು